ಕೃಷ್ಣರಾಜಪೇಟೆ ಪಟ್ಟಣದ ಎಸ್ಎಂ ಲಿಂಗಪ್ಪ ಸಹಕಾರ ಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಮಾತೃಪೂರ್ಣ ಯೋಜನೆಯ ಅಡಿಯಲ್ಲಿ ನಡೆದಂತಹ ಸಮಾರಂಭದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ಮಾರ್ಟ್ಫೋನ್ಗಳನ್ನು ರಾಜ್ಯದ ತೋಟಗಾರಿಕೆ ಇಲಾಖೆ ಸಚಿವ ಡಾ. ನಾರಾಯಣಗೌಡ ಅವರು ವಿತರಿಸಿ ಶುಭ ಹಾರೈಸಿದರು. ಮಕ್ಕಳ ಪಾಲನೆ ಪೋಷಣೆ ಸೇರಿದಂತೆ ಪೌಷ್ಟಿಕಾಂಶದ ಆಹಾರ ಪದಾರ್ಥಗಳನ್ನು ವಿತರಿಸುವುದು ಸೇರಿದಂತೆ ಇಲಾಖೆಯ ಜನಪಯೋಗಿ ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಂಡು ಮಕ್ಕಳಿಗೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ವಿತರಿಸಲು ಸ್ಮಾರ್ಟ್ಫೋನ್ ನೆರವಾಗಲಿದೆ ಎಂದು ವಿವರಿಸಿದ ಸಚಿವರು, ಸಮಾಜದಲ್ಲಿನ ಯಾವುದೇ ಒಂದು ಮಗುವು ಕೂಡ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲಬಾರದು ಎಂಬ ಸದುದ್ದೇಶದಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಮಾತೃಪೂರ್ಣ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ. ಸರ್ಕಾರದ ಕಾರ್ಯಕ್ರಮಗಳು ಶೇಕಡ 100%-100% ಯಶಸ್ವಿಯಾಗಿ ಅನುಷ್ಠಾನಗೊಳ್ಳಲು ಸ್ಮಾರ್ಟ್ಫೋನ್ ನೆರವಾಗಲಿದೆ. ಇಲಾಖೆಯ ಅಧಿಕಾರಿಗಳು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿಯೇ ಕುಳಿತುಕೊಂಡು ಆಫ್ ಮೂಲಕ ಸ್ಮಾರ್ಟ್ಫೋನ್ ಬಳಸಿಕೊಂಡು ಮಾಹಿತಿ ಪಡೆಯಬಹುದಾಗಿದೆ. ಹೀಗಾಗಿ ಸೇವಾ ಮನೋಭಾವನೆಯಿಂದ ದುಡಿಯುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರು ಸ್ಮಾರ್ಟ್ಫೋನ್ ಸದ್ಬಳಕೆ ಮಾಡಿಕೊಂಡು ಮಕ್ಕಳು ಮತ್ತು ಮಹಿಳೆಯರಿಗೆ ಅತ್ಯುತ್ತಮವಾದ ಸೇವೆಯನ್ನು ನೀಡಬೇಕು ಎಂದು ಕರೆ ನೀಡಿದರು. Thank you. ಕಾರ್ಯಕರ್ತರು ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮನ್ನೆಲ್ಲ ನೋಡಿ ಇಷ್ಟು ಜನರನ್ನ ನೋಡುವಂತ ಅವಕಾಶ ಎಲ್ಲರಿಗೂ ಸಿಕ್ಕಿರಲಿಲ್ಲ. ನನಗೆ ಮುಖ್ಯವಾದ ಕಾರ್ಯಕ್ರಮ ಇದೆ. ಮಂಡ್ಯ 5 ಜಿಲ್ಲೆಯ ಜವಾಬ್ದಾರಿ ಇಂದಿನ ಹಾಸನ ಜಿಲ್ಲೆಯಿಂದ ಶುರುವಾಗ್ತಾ ಇದೆ ಪಕ್ಷದ ಕಾರ್ಯಕ್ರಮ. ಆದರೂ ಸಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ನೋಡಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತೇಳಿ ಬಂದಿದ್ದೇನೆ. ಈಗ 11 ಗಂಟೆಗೆ ಚಂದ್ರಪಟ್ಟದ ಕಾರ್ಯಕ್ರಮ ಇದೆ, ಅದಕ್ಕಾಗಿ ಶೀಘ್ರದಲ್ಲಿ ಹೋಗಬೇಕಾಗಿದೆ. ತಾವ್ಯಾರು ಬೇಜಾರ ಪಡ್ತಾಗಿ ಈ ಕಾರ್ಯಕ್ರಮವನ್ನು ಕರೆಕ್ಟಾಗಿ ಅಟೆಂಡ್ ಆಗಿ ಈ ಸ್ಮಾರ್ಟ್ಫೋನನ್ನು ಯಾವ ರೀತಿ ಆಪರೇಟ್ ಮಾಡಬೇಕು ಅನ್ನೋದನ್ನು ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ತಿಳಿಸ್ತಾರೆ. ಅದನ್ನು ಇವಾಗೇನು ತಾವೆಲ್ಲ ಇದು ಆಪರೇಟ್ ಮಾಡಿರುವಂಥ ಮೊಬೈಲ್ ಫೋನು ಈ ಚಿಕ್ಕ ಚಿಕ್ಕ ಮಕ್ಕಳೇ ಆಪರೇಟ್ ಮಾಡ್ತಾರೆ ಅಂದರೆ ಒಂದಿಲ್ಲ. ಆದ್ರೂ ಸಹ ಎಷ್ಟೋ ಜನಕ್ಕೆ ಸಮಸ್ಯೆ ಆಗುತ್ತೆ ಒಂದು ಸಂದರ್ಭದಲ್ಲಿ ಈ ಫೋನೇ ಆಪರೇಟ್ ಆಗಲ್ಲ. ಅದನ್ನು ಸಹ ಚೆಕ್ ಮಾಡಿಕೊಂಡು ತಾವು ತಗೊಂಡೋಗಿ ಇದು ಎಲ್ಲರಿಗೂ ಅನುಕೂಲವಾಗಲಿ. ನಮ್ಮ ಕೇರಪಡೆ ತಾಲೂಕೆಲ್ಲ ಇಡೀ ನಮ್ಮ ದೇಶಕ್ಕೆ ಅಭಿವೃದ್ಧಿ ಆಗುವಂಥ ಕಾರ್ಯಕ್ರಮ ಇದಕ್ಕೆ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ವಂದಿಸಿ ಈ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.